ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ರು? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ವೆಯ್ಟ್ ಲಾಸ್ಗೋಸ್ಕರ ಮೆಂತಿ ಚಪಾತಿನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಎರಡು ಕಟ್ಟು ಮೆಂತಿ ಲೀವ್ಸ್ ಅನ್ನ ಇಟ್ಕೊಂಡಿದ್ದೀನಿ. ಮೆಂತಿ ಲೀವ್ಸ್ ಅಂದ್ರೆ ನಾನಿಲ್ಲಿ ಫ್ರೆಶ್ ಆಗಿ ಪರ್ಚೇಸ್ ಮಾಡ್ಕೊಂಡಿರೋದು. ನಾನು ಇದರಲ್ಲಿ ಯೂಸ್ ಮಾಡ್ತಾ ಇರೋದು ಒಂದು ಮೆಂತಿ, ಒಂದು ಕಟ್ಟನ್ನು ಮಾತ್ರನೇ. ಇದನ್ನು ಚೆನ್ನಾಗಿ ಒಂದು 15 ಮಿನಿಟ್ಸ್ ಒಂದು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಹಳದಿ ಹುಡಿ ಹಾಕೊಂಡಿಟ್ಟಿದ್ದೆ. ನಂತರ ಇದನ್ನ ಇವಾಗ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಯಾವುದೇ ರೀತಿಯ ನೀರು ಆ್ಯಡ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನಿಲ್ಲಿ ಒಂದು ಕಪ್ನಷ್ಟು ಗೋಧಿ ಹುಡಿಯನ್ನ ತಗೊಂಡಿದ್ದೀನಿ. ಗೋಧಿ ಹುಡಿಗೆ ನಾನಿಲ್ಲಿ ಪೇಸ್ಟ್ ಮಾಡಿಟ್ಟಂತಹ ಈ ಒಂದು ಮೆಂತಿಯ ಸೊಪ್ಪನ್ನ ತಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಇದಕ್ಕಿನ್ನು ಹಿಮಾಲಯ ಸಾಲ್ಟ್ ಅನ್ನ ಹಾಕಿ ಕೊಡ್ತಾ ಇದ್ದೀನಿ. ತೂಕವನ್ನ ಕಡಿಮೆ ಮಾಡುವಾಗ ಹಿಮಾಲಯ ಪಿಂಕ್ ಸಾಲ್ಟ್ ಬಳಸೋದು ತುಂಬಾನೇ ಒಳ್ಳೇದು. ಓಕೆ, ಇನ್ನು ಇದನ್ನ ನಮ್ಗೆ ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ. ಹಾಕಿರುವಂತಹ ಮೆಂತಿ ಜಾರ್ಗೆ ನಾವು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇನ್ನು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಕೊಡೋಣ ನೀರನ್ನ. ಓಕೆ, ಇನ್ನು ನಮಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ. ನಂತರ ನಮಗೆ ನಮ್ಮ ಕೈಯನ್ನು ಯೂಸ್ ಮಾಡಿಕೊಂಡು ಇದನ್ನು ಹಿಟ್ ಡೂ ಮಾಡಿ ತೆಗೆಯೋಣ. ಓಕೆ, ತುಂಬ ಸಾಫ್ಟಾಗಿ ಬರಬೇಕು ಡೂ. ನಾವು ನಮ್ಮ ಕೈಯನ್ನು ಯೂಸ್ ಮಾಡಿಕೊಂಡು ಈ ರೀತಿ ಸಾಫ್ಟ್ ಡೂ ಮಾಡಿ ತೆಗಿಬೇಕು. ಓಕೆ, ಒಂದು 10 ಮಿನಿಟ್ಸ್ ತನಕ ನಮಗೆ ಇದೇ ರೀತಿ ಮಾಡಿ ತೆಗೆಯೋಣ. ಆಮೇಲೆ ಇದರ ಮೇಲೆ ಸ್ವಲ್ಪ ನಾವು ಆಯಿಲನ್ನು ಕೂಡ ಅಪ್ಲೈ ಮಾಡಿ ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಆಯಿಲನ್ನು ಅಪ್ಲೈ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ನಮ್ಗೆ ಇದನ್ನ 30 ಮಿನಿಟ್ಸ್ ರೆಸ್ಟ್ ಮಾಡೋಕೆ ಇಡೋಣ, ತುಂಬಾ ಸಾಫ್ಟ್ ಆಗಿ ಸಿಗೋಕ್ಕೋಸ್ಕರ. ಓಕೆ, ಇವಾಗ 30 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್. ಇವಾಗ ನೋಡಿ, ನಮ್ಮ ಈ ಒಂದು ಹಿಟ್ಟು ತುಂಬಾನೇ ಸಾಫ್ಟ್ ಆಗಿ ಬಂದ್ಬಿಟ್ಟಿದೆ. ಇನ್ನು ನಮ್ಗೆ ಇದನ್ನ ಇನ್ನು ಒಂದು ಅಥವಾ 2 ನಿಮಿಷದ ತನಕ ಇನ್ನೊಂದ್ಸಲ ಇದೇ ತರ ಅದುಮಿ ತೆಗಿಯೋಣ. ಓಕೆ, ನಂತರ ಇದನ್ನ ನಾವು ಸಪ್ರೇಟ್ ಬಾಸ್ ಮಾಡಿ ತೆಗಿಯೋಣ. ಕೂಡ ಸಪ್ರೇಟ್ ಆಗಿ ಬಾಸ್ ಮಾಡಿಟ್ಟೆ. ನಂತರ ಇವಾಗ ಚಪಾತಿ ಮಣೆಯನ್ನ ತೆಗೆದು ಚಪಾತಿ ರೋಲ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ, ಇನ್ನು ರೌಂಡ್ ಶೇಪಿಗೆ ಬರೋದಿಲ್ಲ ಅಂತ ಟೆನ್ಷನ್ ಮಾಡಬೇಡಿ. ರೌಂಡ್ ಶೇಪ್ಗೆ ಬಂದಿಲ್ಲ ಅಂದ್ರೆ ನಮ್ಗೇನೆ ಶೇಪ್ ಮಾಡಿ ತೆಗಿಬಹುದಕ್ಕೆ ಯಾವ್ದಾದ್ರೊಂದು ರೌಂಡ್ ಸ್ಟೀಲ್ ಪಾತ್ರನ ಯೂಸ್ ಮಾಡಿಕೊಂಡು ಇದನ್ನ ರೌಂಡ್ ಶೇಪ್ ನಲ್ಲಿ ಕಟ್ ಮಾಡಿ ತೆಗಿಬಹುದು. ಇದು ನಮ್ಗೆ ಬೇಕರಿಯಲ್ಲಿ ಅಥವಾ ಶಾಪ್ ನಲ್ಲಿ ಪರ್ಚೇಸ್ ಮಾಡೋಕೆ ಸಿಗುವಂತ ಚಪಾತಿ ತರನೇ ರೌಂಡ್ ಶೇಪ್ ನಲ್ಲಿ ಸಿಗುತ್ತೆ ಈ ರೀತಿ ಮಾಡುವಾಗ. ಹಾಗೇನೆ ಈ ರೌಂಡ್ ಶೇಪ್ ನಲ್ಲಿ ಇರುವಾಗ ನಮ್ಗೆ ಚಪಾತಿ ಕೂಡ ಬೇಗನೆ ಹುಬ್ಬುತ್ತೆ. ಓಕೆ, ಇನ್ನು ನಿಮ್ಗೆ ಈ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಕಷ್ಟ ಆಗುತ್ತೆ ಅನ್ಸೋರಿಗೆ ಯಾವ ರೀತಿ ರೌಂಡ್ ಶೇಪ್ ನಲ್ಲಿ ಚಪಾತಿನ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನಮ್ಮ ಒಂದು ಕೈಯನ್ನ ಯೂಸ್ ಮಾಡಿಕೊಂಡು ನಾವು ಇದನ್ನ ತಿರುಗಿಸಿ ತಿರುಗಿಸಿ ರೋಲ್ ಮಾಡಿ ಕೊಡ್ಬೇಕು. ಒಂದ್ಸಲ ರೋಲ್ ಮಾಡ್ಬೇಕು, ಒಂದ್ಸಲ ಒಂದ್ ಕೈಯಿಂದ ತಿರುಗಿಸಿ ಕೊಡ್ಬೇಕು, ಒಂದ್ಸಲ ರೋಲ್ ಮಾಡ್ಬೇಕು, ಒಂದ್ಸಲ ರೌಂಡ್ ಶೇಪ್ ನಲ್ಲಿ ತಿರುಗಿಸಿ ಕೊಡ್ಬೇಕು. ಈ ರೀತಿ ಮಾಡುವಾಗ ನಮ್ಗೆ ಚಪಾತಿ ರೌಂಡ್ ಶೇಪ್ ನಲ್ಲಿ ಸಿಗುತ್ತೆ. ಓಕೆ, ಈ ರೀತಿ ನೋಡ್ತಾ ಇದೀರಲ್ಲ ವಿಡಿಯೋದಲ್ಲಿ, ಇದೇ ರೀತಿ ಮಾಡುವಾಗ ನಮ್ಗೆ ಚಪಾತಿ ರೌಂಡ್ ಶೇಪ್ ನಲ್ಲಿ ಸಿಗುತ್ತೆ. ಒಂದು ಕೈಯಲ್ಲಿ ನಾವು ರೌಂಡ್ ಶೇಪ್ ನಲ್ಲಿ ತಿರುಗಿಸಿ ಕೊಡೋದು, ಇನ್ನೊಂದು ಕೈಯಲ್ಲಿ ರೋಲ್ ಮಾಡಿ ಕೊಡೋದು. ಈ ರೀತಿ ಮಾಡುವಾಗ ನಮ್ಗೆ ರೌಂಡ್ ಶೇಪ್ ನಲ್ಲಿ ಚಪಾತಿನೂ ಸಿಗುತ್ತೆ, ಹಾಗೇನೆ ಚಪಾತಿ ಸಾಫ್ಟ್ ಕೂಡ ಆಗುತ್ತೆ ಎಲ್ಲಾ ಕಡೆ ಕೂಡ ರೋಲಿಂಗ್ ಆಗಿರೋದ್ರಿಂದ. ಓಕೆ, ಇವಾಗ ನೋಡಿ, ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಾಗ ಈ ಒಂದು ಮೆಂತಿ ಚಪಾತಿಯನ್ನ ಹಾಕಿ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮೆಂತಿ ಚಪಾತಿಗೆ ಏನ್ ಬೇಕಾದ್ರೂ ಸೈಡ್ ಡಿಶ್ ಆಗಿ ತೆಗಿಬಹುದು. ಎಲ್ಲ ಕರಿ, ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ. ಜಾಸ್ತಿ ನಮ್ಗೆ ಗ್ರೀನ್ ಮೂಂಗಲ್ ಅಂದ್ರೆ ಹೆಸರು ಬೇಳೆ ಕಾಳುಗಳಿಗೆ, ಆಮೇಲೆ ಬಿಳಿ ಕಡಲೆ ಮುಂತಾದವುಗಳನ್ನ ಕರಿ ಮಾಡಿಕೊಂಡು ಸೈಡ್ ಡಿಶ್ ಆಗಿ ತೆಗೆಯುವಾಗ ತುಂಬಾ ಒಳ್ಳೆ ಕಾಂಬಿನೇಷನ್ ಸಿಗುತ್ತೆ. ಇದ್ರಲ್ವಾ, ಎಲ್ಲಾ ಚಪಾತಿ ಕೂಡ ಇದೇ ರೀತಿ ನಾವು ಸುಟ್ಕೊಡೋಣ. ಓಕೆ, ಈ ಒಂದು ಚಪಾತಿ ನಮ್ಮ ತೂಕವನ್ನ ಕಡಿಮೆ ಮಾಡೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ರೆಗ್ಯುಲರ್ ಆಗಿ ಈ ಮೆಂತಿ ಚಪಾತಿನ ತಿಂತಾ ಬಂದ್ರೆ. ಓಕೆ, ಇವಾಗ ನೋಡಿ, ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಸಿಕ್ಕಿದೆ. ತುಂಬಾ ಸಾಫ್ಟ್ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ, ಹಾಗೇನೆ ರೆಗ್ಯುಲರ್ ಆಗಿ ತಿಂದ್ರೆ ನೀವು ಖಂಡಿತವಾಗ್ಲೂ ಈ ಒಂದು ಚಪಾತಿನ ಇಷ್ಟಪಡ್ತೀರಾ. ಓಕೆ, ಇವತ್ತಿನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್, ಸೀ ಯೂ.